ಜಗತ್ತಿನ ನಾನಾ ಭಾಗಗಳಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಬಸವ ಭಕ್ತರಿಗೂ ಹಾಗೂ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಗೆಳೆಯ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಅತ್ಯಂತ ತುಂಬು ಹೃದಯದ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ಬಂಧುಗಳೇ ಹಾಗೂ ಪ್ರೀತಿಯ ನಮ್ಮ ಬಸವ ವಾಹಿನಿಯ ವೀಕ್ಷಕರೇ, ಕಳೆದ ಹಲವಾರು ತಿಂಗಳುಗಳಿಂದ ನಾನು ಜಗತ್ತಿನ ಸರ್ವಶ್ರೇಷ್ಠ ಕವಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ನಿರ್ವಚನ ಮಾಡ್ತಾ ಇದ್ದೇನೆ, ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ ಪ್ರಸಾರ ಆಗ್ತಾ ಇದೆ. ಭಾನುವಾರ ರಾತ್ರಿ ಪ್ರಸಾರ ಆಗ್ತಕ್ಕಂಥ ಈ ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ ಸಾವಿರಾರು ಜನ ವೀಕ್ಷಕರು ಇದನ್ನು ನೋಡ್ತಾ ಇದ್ದಾರೆ. ಹಲವಾರು ಜನ ನನಗೆ ಇಮೇಲ್ ಮುಖಾಂತರ, SMS ಮುಖಾಂತರ, ಹಾಗೆ ಮೊಬೈಲಿನ ಟೆಲಿಫೋನ್ ಮುಖಾಂತರ ನನ್ನ ಜೊತೆ ಮಾತಾಡ್ತಾರೆ, ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ನಿಜವಾಗ ನನಗೆ ಹೃದಯ ತುಂಬಿ ಬರ್ತಾ ಇದೆ, ಸಂತೋಷ ಆಗ್ತಾ ಇದೆ. ಯಾಕೆಂತ ಕೇಳಿದರೆ 12ನೇ ಶತಮಾನ ನಡೆದಂಥ ವಚನ ಕ್ರಾಂತಿ ನಂತರ 16ನೇ ಶತಮಾನದಲ್ಲಿ ಸರ್ವಜ್ಞನ ಒಂದು ವಚನಗಳಿಂದ ಮತ್ತಷ್ಟು ಮನೆ ಮಾತಾಯಿತು ಅಂತ ಹೇಳಿದರೆ ಅತ್ಯಂತ ಅತಿಶಯೋಕ್ತ ಸಂಗತಿಯಲ್ಲ, ಅದು ನಿಜ ಅಂತ ಕೂಡ ಅನಿಸುತ್ತೆ. ಯಾಕಪ್ಪ ಅಂತ ಕೇಳಿದರೆ ಶರಣರ 100 ವಚನಗಳನ್ನು ಸರ್ವಜ್ಞ ಕವಿ ತನ್ನ ವಚನಗಳಲ್ಲಿ ಬಳಕೆ ಮಾಡಿದ್ದಾರೆ. ತಾನು ಕಂಡಂಥ ಅನುಭವಗಳನ್ನು 12ನೇ ಶತಮಾನದ ವಚನಕಾರರ ಎಷ್ಟೋ ವಚನಗಳ ಸಾಲಿನೊಂದಿಗೆ ತುಲನೆ ಮಾಡಿ ಅದನ್ನು ಹೇಳಿದ್ದಾರೆ, ಜಗತ್ತಿಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಸ್ನೇಹಿತರೆ, ಬಂಧುಗಳೇ, ನಾವೆಲ್ಲ ಭಾಗ್ಯಶಾಲಿಗಳು, ವಿಶೇಷವಾಗಿ ಕನ್ನಡಿಗರು. ಯಾಕಪ್ಪ ಅಂತ ಕೇಳಿದರೆ ತೆಲುಗಿನ ವೇಮನ, ತಮಿಳಿನ ತಿರುವಳ್ಳುವರ್ ಹಾಗೂ ಹಿಂದಿ ಭಾಷೆಯ ಕಬೀರ್ ದಾಸ್ ಇವರು ಹೇಗೆ ತಮ್ಮ ನೀತಿ ಮಾತುಗಳಿಂದ ಜಗತ್ತಿನಾದ್ಯಂತ ಹೆಸರಾಗಿದ್ದಾರೋ, ಹಾಗೆಯೇ ತ್ರಿಪದಿಗಳಿಂದ ಹೆಸರಾಗಿರ್ತಕ್ಕಂಥವರು ಮಹಾಕವಿ ಸರ್ವಜ್ಞ. ಕಬೀರ್ ದಾಸ್ 2 ಸಾಲುಗಳಲ್ಲಿ ತಾನು ತನ್ನ ರಚನೆಯನ್ನು, ಪದ್ಯವನ್ನು ರಚನೆ ಮಾಡ್ತಾನೆ. ಅದಕ್ಕೆ ನಾವು ದೋಹೆ, ಕಬೀರ್ ಕೆ ದೋಹೆ ಅಂತ ಕರಿತೇವೆ, ದ್ವಿಪದಿಗಳು ಅಂತ ಕರಿತೇವೆ. ಹಾಗೆಯೇ ಬಂದಂಥ ವೇಮನ 4 ಸಾಲುಗಳಲ್ಲಿ ಚೌಪದಿಗಳಲ್ಲಿ ತನ್ನ ತತ್ವಗಳನ್ನು, ತನ್ನ ನೀತಿ ಸಾರವನ್ನು ಆತ ಹೇಳಿದ್ದಾನೆ. ಹಾಗೆಯೇ ನಮ್ಮ ತಿರುವಳ್ಳುವರ್, ತಮಿಳಿನ ಪ್ರಾಚೀನ ಕವಿ ತಿರುವಳ್ಳುವರ್ 2 ಸಾಲುಗಳಲ್ಲಿ ಅವರು ಬರೆದಿದ್ದಾರೆ. ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಪುರುಷಾರ್ಥಗಳು ಅಂತ ನಾವು ಕರಿತೇವೆ. ಈಗ ಕೆಲವು ವಚನಕಾರರು ಅಥವಾ ಕೆಲವು ಜನ ಈ ತರಹದ ನೀತಿಬೋಧೆಯನ್ನು ಹೇಳ್ತಕ್ಕಂಥ ತತ್ವಪದ ವಚನಕಾರರುಗಳು 2 ಸಾಲಲ್ಲಿ 4 ಸಾಲಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವರು ಧರ್ಮ, ಅರ್ಥ, ಕಾಮವನ್ನು ಮಾತ್ರ ಹೇಳ್ತಾರೆ, ಮೋಕ್ಷವನ್ನು ಬಿಟ್ಟಿರಬಹುದು. ಕೆಲವರು ಅರ್ಥ, ಕಾಮ ಇಷ್ಟನ್ನು ಮಾತ್ರ ಹೇಳಿರ್ಬೋದು. ಆದರೆ ಸರ್ವಜ್ಞ ಮಾತ್ರ 4 ಪುರುಷಾರ್ಥಗಳನ್ನು, ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಚಾರಗಳನ್ನು ತನ್ನ ವಚನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಅನಿಸುತ್ತೆ, ಸಂತೋಷ ಅನಿಸುತ್ತೆ. ಹೀಗಾಗಿ ಕನ್ನಡಿಗರು ನಾವು ಸಂತೋಷವನ್ನು ಪಡಬೇಕಾಗುತ್ತೆ. ಕೋಟಿ ಕೋಟಿ ವಚನಗಳನ್ನು ಕನ್ನಡ ಸಾಹಿತ್ಯಕ್ಕೆ ಸರ್ವಜ್ಞ ಕವಿ ಬಿಟ್ಟು ಹೋಗಿದ್ದಾರೆ. ಅದಿನ್ನೂ ಕೂಡ ಸಂಶೋಧನೆ ಆಗಬೇಕಾಗಿದೆ. ಎಷ್ಟು ಜನರ ಮನೆಯಲ್ಲಿ, ಆ ತಾಳೆಗರಿಯಲ್ಲಿ ಅಥವಾ ಓಲೆಗರಿಗಳಲ್ಲಿ ಈ ವಚನಗಳು ಇನ್ನೂ ಕೂಡ ಸೇರಿಕೊಂಡಿದ್ದಾವೋ ಗೊತ್ತಿಲ್ಲ. ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ, ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ವಚನಗಳ ಕಟ್ಟು ಸಿಕ್ಕಿದ್ರೆ ಅದನ್ನು ದಯವಿಟ್ಟು ನಮ್ಮ ಬಸವ ಟಿವಿ ಕಳಿಸ್ಕೊಡಿ. ಅದನ್ನು ತಜ್ಞರಿಂದ ಓದಿಸಿ, ಅದನ್ನು ಭಾವಾನುವಾದ ಮಾಡಿಸಿ ಅಥವಾ ಅನುವಾದ ಮಾಡಿಸಿ ನಾವು ಜಗತ್ತಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ವಿಶೇಷವಾಗಿ ಸರ್ವಜ್ಞನ ವಚನಗಳೇನಾದರೂ ಸಿಕ್ಕರೆ ದಯವಿಟ್ಟು ತಾವು ನಮಗೆ ಕಳಿಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಸ್ನೇಹಿತರೆ. ಈಗ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಕುರಿತು ಈ ಒಂದು ಅವಧಿಯಲ್ಲಿ ನಾವು ಪ್ರಸ್ತಾಪ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ವಜ್ಞನ ಒಂದೊಂದು ವಚನಗಳನ್ನು ಓದ್ತಾ ಇದ್ದರೆ ಒಂದೊಂದು ಹೊಸ ಹೊಸ ವಿಚಾರ ನಮ್ಮ ತಲೆಗೆ ಬರ್ತಾ ಹೋಗುತ್ತೆ. ಎಲ್ಲರಿಗೂ ಬೇಕು ರೀ ಸರ್ವಜ್ಞ. ನಾನು ಹೇಳ್ತೀನಲ್ಲ, ಒಬ್ಬ ವೇಶ್ಯೆಯನ್ನು ಕುರಿತು ಮಾತಾಡ್ತಾನೆ, ಸರ್ವಜ್ಞ ಒಬ್ಬ ರಾಜನನ್ನು ಕುರಿತು ಮಾತಾಡ್ತಾನೆ, ಜ್ಞಾನಿಯನ್ನು ಕುರಿತು ಮಾತಾಡ್ತಾನೆ, ಅಜ್ಞಾನಿಯನ್ನು ಕುರಿತು ಮಾತಾಡ್ತಾನೆ, ಮೂರ್ಖರನ್ನು ಕುರಿತು ಮಾತಾಡ್ತಾನೆ. ಎಲ್ಲರಿಗೂ ಕೂಡ ಸರ್ವಜ್ಞನ ವಚನಗಳಲ್ಲಿ ಇಲ್ಲಿ ಅಮೃತ ಇದೆ. ಅರ್ಥ ಮಾಡಿಕೊಂಡು ಬಿಟ್ಟರೆ ಸರ್ವಜ್ಞನ ವಚನಗಳನ್ನು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಿರ್ತೇನೆ, ನಿಮ್ಮ ಮನೆಯಲ್ಲಿ ದಯವಿಟ್ಟು ಸರ್ವಜ್ಞನ ವಚನಗಳ ಪುಸ್ತಕಗಳನ್ನು ಇಡಿ. ಆ ವಚನಗಳನ್ನು ಮಕ್ಕಳ ಕೈಯಲ್ಲಿ ಓದಿಸಿ, ಬರೆಸಿ, ತಾವು ಕೂಡ ಪ್ರತಿನಿತ್ಯ
ಒಂದು ಮೂರು ನಾಲ್ಕು ವಚನಗಳನ್ನು ಓದ್ತಾ ಹೋದಂತೆ ನಿಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ, ಉಲ್ಲಾಸ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಎಂದಿನಂತೆ ಈ ಭಾನುವಾರ ರಾತ್ರಿ 8:00 to 8:30 ಪ್ರಸಾರ ಆಗ್ತಿರ್ತಕ್ಕಂಥ ಈ ವಚನ ವೈಭವ ಅಂತಕ್ಕಂಥ ಕಾರ್ಯಕ್ರಮ ಒಳ್ಳೆಯ ಖ್ಯಾತಿಯನ್ನು ಗಳಿಸ್ತಾ ಇದೆ, ಎಲ್ಲ ಕಡೆ ಮೂಲೆ ಮೂಲೆಗೆ ಜಗತ್ತಿನ ಎಲ್ಲ ಕಡೆ ತಲುಪ್ತಾ ಇದೆ, ಜನರ ಪ್ರತಿಕ್ರಿಯೆಗೆ ಇದು ಒಳಗಾಗಿದೆ ಅಂತ ಹೇಳಲಿಕ್ಕೆ ಮತ್ತಷ್ಟು ನಾನು ಖುಷಿಯನ್ನು ಪಡ್ತಾ ಈಗ ವಚನಗಳನ್ನು ಮುಂದುವರಿಸೋಣ. ಸ್ನೇಹಿತರೆ, ಕಳೆದ ಅವಧಿಯಲ್ಲಿ ನಾನು ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಕುರಿತು ಚರ್ಚೆ ಮಾಡಿದ್ದೆ, ಈಗ ಕೆಲವು ವಚನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ಈಗ ತಮ್ಮ ಮುಂದೆ ನಿರ್ವಚನ ಮಾಡಲಿಕ್ಕೆ ಬಯಸ್ತೇನೆ. ಹಾಗಿರ್ದೆ ಹೀಗಿರ್ದೆ ಹೇಗಿರ್ದೆ ನೆನಬೇಡ, ಹೋಗಳೇ ಸೀತೆ ಸೆರೆಯೇನು, ಮಿಕ್ಕವರು ಹೇಗಿರ್ದರೇನು ಸರ್ವಜ್ಞ. ಹಾಗಿರ್ದೆ ಹೀಗಿರ್ದೆ ಹೇಗಿರ್ದೆ ನೆನಬೇಡ, ಹೋಗಳೇ ಸೀತೆ ಸೆರೆಯೇನು, ಮಿಕ್ಕವರು ಹೇಗಿರ್ದರೇನು ಸರ್ವಜ್ಞ. ನೋಡಿ ಈ ವಚನ ಎಷ್ಟು ಸೊಗಸಾಗಿದೆ. ನಾನು ಹಾಗಿದ್ದೆ ಹೀಗಿದ್ದೆ, ಬಲಾಢ್ಯನಾಗಿದ್ದೆ, ಸುಂದರನಾಗಿದ್ದೆ, ಧನವಂತನಾಗಿದ್ದೆ, ಸ್ವರೂಪಿಯಾಗಿದ್ದೆ ಅಂತ ಯಾಕಪ್ಪ ಜಂಬ ಪಡ್ತೀಯ. ಹಾಗಿರ್ದೆ ಹೀಗಿರ್ದೆ ಹೇಗಿರ್ದೆ ನೆನಬೇಡ, ಮಿಕ್ಕವರು ಹೇಗಿರ್ದರೇನು ಸರ್ವಜ್ಞ. ಇದನ್ನು ಚಿಂತನೆ ಮಾಡಬೇಕು ನಾವೆಲ್ಲರೂ ಕೂಡ. ಅದಕ್ಕೋಸ್ಕರನೇ ನಮ್ಮಲ್ಲಿ ಹಣ ಇದೆ, ನಮ್ಮಲ್ಲಿ ಅಧಿಕಾರ ಇದೆ, ನನಗೆ ಪೊಲೀಸರ ಒಂದು ಕುಮ್ಮಕ್ಕಿದೆ, ರಾಜಕಾರಣಿಗಳ ಬೆಂಬಲ ಇದೆ, ಆಮೇಲೆ ಪತ್ರಿಕೆಯವರ ಬೆಂಬಲ ಇದೆ, ಟಿ ವಿ ಮಾಧ್ಯಮದವರ ಬೆಂಬಲ ಇದೆ ಅಂಥೇಳಿ ಕೆಲವರು ಅಹಂಕಾರದಿಂದ ದುರಹಂಕಾರದಿಂದ ನಡ್ಕೋತಾರೆ. ಯಾಕಪ್ಪ ಅಂತ ಕೇಳಿದರೆ, ಮದ ಮನುಷ್ಯನಿಗೆ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪಮದವು ತನ್ನ ಸತ್ವದ ಮದ ಧಾತ್ರಿವಶವಾದ ಮದ ಇನ್ನು ತನಗೆದುರಿಲ್ಲ ಎಂದೆಂಬ ಮದದಿಂದ. ಈ ಮದಗಳು ಅಷ್ಟಮದಗಳು ಅಂತ ಕರೀತಾರೆ. ಅನ್ನಮದ ಅರ್ಥಮದ, ಅರ್ಥ ಅಂದರೆ ಹಣ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪಮದ ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ. ಧಾತ್ರಿ ಅಂದರೆ ಭೂಮಿ. ನನಗೇನು ರೀ, ಸಾವಿರಾರು ಎಕರೆ ತೋಟ ಇದೆ, ನೂರಾರು ಎಕರೆ ಜಮೀನಿದೆ, ದೊಡ್ಡ ದೊಡ್ಡ ಇಡೀ ರಸ್ತೆಯಲ್ಲಿರ್ತಕ್ಕಂಥ ಕಟ್ಟಡಗಳೆಲ್ಲ ನಮ್ಮದೇ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ ನಮಗೆ. ಈ ರೀತಿ ಜಂಬ ಕೊಚ್ಕೊಳ್ತಕ್ಕಂಥವು ನಾವು ನೋಡ್ತೇವೆ. ಇವತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿ, ಅಪಾರ್ಟ್ಮೆಂಟ್ಗಳನ್ನು ಲಕ್ಷಾಂತರ ರೂಪಾಯಿ ಬಾಡಿಗೆ ತೆಗೆದುಕೊಳ್ತಕ್ಕಂಥ ಜನ ಇವತ್ತು ದೇಶದಲ್ಲಿದ್ದಾರೆ. ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಕೆಲವರು ಒಂದು ದಿನದ ಇನ್ಕಮ್ ಎಷ್ಟಿದೆ ಗೊತ್ತಾ, ಒಂದು ದಿನದ ಇನ್ಕಮ್ಮೇ ಹಲವಾರು ಕೋಟಿಗಳಿದೆ. ಅಂಥ ಕೋಟ್ಯಾಧೀಶ್ವರು ಈ ದೇಶದಲ್ಲಿದ್ದಾರೆ. ಹಾಗೆಯೇ ಒಂದು ದಿನಕ್ಕೆ ಕೇವಲ 100 ರೂಪಾಯಿ ಸಂಪಾದಿಸ್ತಕ್ಕಂಥ, 50 ರೂಪಾಯಿ ದುಡಿತಕ್ಕಂಥ ಕೂಲಿ ಕಾರ್ಮಿಕರು ಇದ್ದಾರೆ. ಅದಕ್ಕೆ ಮನುಷ್ಯ ನಾನು ಹಾಗಿದ್ದೆ ಹೀಗಿದ್ದೆ ಅಂಥೇಳಿ ಜಂಬ ಕೊಚ್ಕೊಳ್ಳೋದನ್ನು ಬಿಟ್ಬಿಡಬೇಕು. ಯಾರಿಗೂ ಇದು ಶಾಶ್ವತವಲ್ಲ. ಏಕೆಂದರೆ ಈ ಹಣ ಅಧಿಕಾರ ಯಾರಿಗೂ ಕೂಡ ಶಾಶ್ವತವಾಗಿರೋಲ್ಲ. ನೋಡಿ, ಇವತ್ತು ಮುಖ್ಯಮಂತ್ರಿಯಾಗಿದ್ದವರು ನಾಳೆ ರಾಜೀನಾಮೆ ಕೊಡಬೇಕಾಗತ್ತೆ, ಪ್ರಧಾನಿಯಾಗಿದ್ದವರು ಚೇರಿಂದ ಕೆಳಗಡೆ ಇಳಿಬೇಕಾಗತ್ತೆ. ಯಾರಿಗೆ ಯಾವುದೂ ಶಾಶ್ವತ ಅಲ್ಲ. ನೋಡಿ, ಕೆಲವು ಸಾರಿ ಭೂಕಂಪಗಳು, ಅವಘಡಗಳು, ಪ್ರಕೃತಿ ವಿಕೋಪ, ಮೊನ್ನೆ ನಾವು ನೋಡಿದ್ವಿ ಪುರಿ ಜಗನ್ನಾಥದ ಹತ್ರ ಏನಾಯಿತು, ಕೋಟ್ಯಾಂತರ ಜನ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಇವತ್ತು ಮನೆಗಳೇ ಇಲ್ಲ ಪಾಪ, ಅವ್ರಿಗೆ ಬದುಕೇ ಇಲ್ಲ ಈಗ ಅವ್ರಿಗೆ ಪಾಪ. ಅವರು ಸಾಲಲ್ಲಿ ನಿಂತು ಅಲ್ಲಿ ರೇಷನ್ಗೋಸ್ಕರ ಬ್ಯಾಗ್ ಹಿಡ್ಕೊಂಡು ಬಿಸಿಲಲ್ಲಿ ನಿಂತಿದ್ದಾರೆ. ಆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ, ಪತ್ರಿಕೆಯಲ್ಲಿ. ಕೋಟ್ಯಾಧೀಶ್ವರವರು ಒಂದು ಕಾಲದಲ್ಲಿ ಲಕ್ಷಾಧೀಶ್ವರು, ಚೆನ್ನಾಗಿ ವ್ಯವಹಾರ ಮಾಡ್ತಿದ್ದವರು. ಇದರಿಂದ ನಾವು ಏನಪ್ಪ ತಿಳ್ಕೋಬೇಕು ಅಂದರೆ, ಈ ಮನುಷ್ಯ ಜನ್ಮ ಎಷ್ಟೊಂದು ಅಶಾಶ್ವತ, ಈ ಯಾವುದು ಶಾಶ್ವತ ಅಲ್ಲ. ನೋಡಿ, ಇಷ್ಟು ಸುಂದರವಾಗಿರ್ತೀವಿ, ಮನುಷ್ಯನಿಗೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ಕಾಯಿಲೆ ಬರುತ್ತೆ, ಅಪಘಾತ ಆಗುತ್ತೆ, ಏನಾಗುತ್ತೆ ಅವಾಗ. ಎಷ್ಟೋ ಜನ ಸುಂದರರೆಲ್ಲವರು ಇವತ್ತು ನೋಡಲಿಕ್ಕಾಗದೇ ಇರೋ ಸ್ಥಿತಿಗೆ ಬಂದಿದ್ದಾರೆ. ಯಾಕಪ್ಪ ಅಂತ ಕೇಳಿದರೆ, ಯಾವುದು ಶಾಶ್ವತ ಅಲ್ಲ. ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಜಂಬ ಕೊಚ್ಕೊಳ್ಳೋದನ್ನು ಬಿಟ್ಟುಬಿಡಿ. ಸಾಕ್ಷಾತ್ ಸೀತಾದೇವಿಗೆ ಹಾಗಾದ ಮೇಲೆ ನಮ್ಮಂತಹ ಜನಸಾಮಾನ್ಯರ ಪಾಡೇನು ಅಂಥೇಳಿ ಸರ್ವಜ್ಞ ಕವಿ ನಮಗೆಲ್ಲರಿಗೂ ಕೂಡ ಎಚ್ಚರಿಸಿದ್ದಾನೆ. ಅದರಿಂದ ಯಾವತ್ತೂ ಕೂಡ ನಾವು ಮನುಷ್ಯರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲೂ ಸಾವು ಬರುತ್ತೆ, ಒಂದಲ್ಲ ಒಂದು ದಿವಸ ನಾವು ಸಾಯ್ಲಿಕ್ಕೆ ಬೇಕು. ಅದಕ್ಕೋಸ್ಕರವೇ ಸಾಯುವ ಮುಂಚೆ ನಾವು ನಗುವ ಜೊತೆಗೆ ಜನರನ್ನು ಕೂಡ ಅಕ್ಕಪಕ್ಕದವ್ರನ್ನೂ ನಗಿಸುತ್ತಾ ಖುಷಿಯಾಗಿ ಸಂತೋಷವಿಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಮಾತನ್ನು ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಆದ್ದರಿಂದ
ಯಾರು ಹೀಗೆ ಇರ್ತೀವಿ ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತೆ ಮುಂದುವರಿಸಿ ಮುಂದಿನ ವಚನವನ್ನು ನೋಡೋಣ. ಬಲವಂತರಾದವರು ಕಲಹದಿಂ ಕೆಟ್ಟರು, ಬಲವಂತವಾಲಿ ದುರ್ಯೋಧನಾದಿಗಳು, ಕಲಹದಿಂ ಕೆಡರೆ ಸರ್ವಜ್ಞ. ನೋಡಿದ್ರ ತೋಳ್ ಬಲ ಇದೆ ನೋಡಿ. ಇದನ್ನೇ ಕುರಿತು ಸರ್ವಜ್ಞ ಹೇಳ್ತಿದ್ದಾನೆ. ಬಲವಂತರಾದವರು ಕಲಹದಿಂ ಕೆಟ್ಟರು, ಶಕ್ತಿಶಾಲಿಗಳು ಯಾವುದರಿಂದ ಕೆಟ್ಟರು? ಕಲಹ ಮಾಡಿಕೊಂಡು ಕೆಟ್ಟರು. ಕಲಹದಿಂ ಕೆಡರೆ ಸರ್ವಜ್ಞ, ಕಲಹ ಯಾರಿಗೂ ಒಳ್ಳೆಯದಲ್ಲ, ಜಗಳ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಈಗ ನಮ್ಮ ಅಕ್ಕಪಕ್ಕದ ಮನೆಯವರಿರ್ತಾರೆ, ಯೇಸುಕ್ರಿಸ್ತವನ ಮಾತನ್ನು ಹೇಳ್ತಾನೆ, ಲವ್ ದೈ ನೈಬರ್ಸ್ ದೈಸೆಲ್ಫ್, ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ. ಯಾಕೆ ಪ್ರೀತಿಸಬೇಕು? ಅವ್ರಿಗೂ ಕೂಡ ಬದುಕೋದಕ್ಕೆ ಅವಕಾಶ ಕೊಡಬೇಕು. ಲೀವ್ ಆ್ಯಂಡ್ ಲೆಟ್ ಲೀವ್, ನೀವು ಬದುಕಿ ಬೇರೆಯವ್ರಿಗೂ ಬದುಕೋದಕ್ಕೆ ಬಿಡಿ. ಆದರೆ ಇವತ್ತೇನಾಗಿದೆ ಪ್ರಪಂಚ? ಅಧಿಕಾರ ನನಗೆ ಬೇಕು, ಆಸ್ತಿ ನನಗೆ ಬೇಕು, ಎಲ್ಲವೂ ನನಗೆ ಸಿಗಬೇಕು, ಬೇರೆಯವರೇನೇ ಆದರೆ ಏನು? ಪಕ್ಕದ ಮನೆ ಬಿದ್ದೋದ್ರೆ ಒಳ್ಳೇದಾಯಿತು ನಮಗೆ. ಯಾಕೆ? ನಮ್ಮ ಗಾಡಿ ನಿಲ್ಲಿಸ್ಕೊಳ್ಳೋಕೆ ಅನುಕೂಲ ಆಯಿತು, ನಮ್ಮ ದನ ಕರು ಕಟ್ಕೊಳ್ಳೋಕೆ ಜಾಗ ಆಯಿತು, ನಮ್ಮ ಪಕ್ಕದ ಮನೆ ಖಾಲಿ ಇದ್ದರೆ ನಾವು ಬೇಕಾದ ವಸ್ತುಗಳು ಹಾಕ್ಕೊಳ್ಳೋದಕ್ಕೆ ಜಾಗ ಸಿಕ್ತು ನಮಗೆ ಅಂತ ಯೋಚನೆ ಮಾಡುವಂಥ ಜನ ಇವತ್ತು ಜಾಸ್ತಿಯಾಗಿದ್ದಾರೆ. ನೆರೆಹೊರೆಯವರನ್ನು ನಮ್ಮಂತೆ ಪ್ರೀತಿಸಬೇಕು, ಗೌರವಿಸಬೇಕು. ಕಲಹ ಯಾರಿಗೂ ಒಳ್ಳೆಯದಲ್ಲ. ಅದಕ್ಕೋಸ್ಕರವೇ ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ, ಕಲಹ ಅಲ್ಲ. ನೋಡಿ, ಈಗ ಒಂದನೇ ಮಹಾಯುದ್ಧ ಆಯಿತು, ವರ್ಲ್ಡ್ ವಾರ್ ಆಯಿತು. ಫಸ್ಟ್ ವರ್ಲ್ಡ್ ವಾರ್ ಆದಾಗ ಎಷ್ಟು ನಷ್ಟಗಳಾಯಿತು? ಆಗ ಲೀಗ್ ಆಫ್ ನೇಷನ್ಸ್, ರಾಷ್ಟ್ರಸಂಘ ಹುಟ್ಕೊಂತು. ಮತ್ತೆ ತಿರುಗಿ ಎರಡನೇ ಮಹಾಯುದ್ಧ ಆಯಿತು. 1913 1919ರವರೆಗೆ 6 ವರ್ಷಗಳ ಕಾಲ ಆವಾಗ ಒಂದನೇ ಮಹಾಯುದ್ಧ ಆಯಿತು. ಜಗತ್ತವಾಗ ಅಲ್ಲೋಲ ಕಲ್ಲೋಲ ಆಯಿತು, ಲಕ್ಷಾಂತರ ಜನ ಸತ್ತವರು. ಆಮೇಲಾದರೂ ಮನುಷ್ಯ ಬುದ್ಧಿ ಕಲ್ಪನ ಇಲ್ಲ, ಕಲಹ ಶುರುವಾಯಿತು. ಮತ್ತೆ ನೋಡಿ, ಅಮೇರಿಕಾ, ಚೀನಾ, ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಜಪಾನ್ ಎಲ್ಲರೂ ಕೂಡ ಕಾದಾಡಿಕೊಂಡ್ರು, ಜರ್ಮನಿ ಇತ್ಯಾದಿ. ಅವಾಗೇನಾಯಿತು? ಮತ್ತೆ 1939 ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಲಕ್ಷಾಂತರ ಕೋಟ್ಯಾಂತರ ಜನ ಬದುಕನ್ನು ಕಳ್ಕೊಂಡ್ರು, ಭವಿಷ್ಯವನ್ನು ಕಳ್ಕೊಂಡ್ರು. ನೋಡಿ, ಇವತ್ತು ಕೂಡ ಬಹಳ ಮನಸ್ಸಿಗೆ ನೋವಾಗುತ್ತೆ. ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣುಬಾಂಬ್ಗಳನ್ನು ಅಮೇರಿಕದವರು ಹಾಕ್ಬಿಟ್ರು. ಆಟಮ್ ಬಾಂಬ್ಗಳು ಬಿದ್ದಿದ್ದಕ್ಕೆ ಆ ಮಕ್ಕಳು ಇವತ್ತು ಕೂಡ ನೋಡಿ, ಕೆಲವು ಮಕ್ಕಳಿಗೆ ಕೈಯೇ ಸರಿ ಇಲ್ಲ, ಕಾಲಲ್ಲೇ ಸ್ವಾಧೀನ ಇಲ್ಲ, ಬುದ್ಧಿ ಇಲ್ಲ. ಆ ಮಕ್ಕಳು ವಿಕಾರವಾಗಿ ಹುಟ್ತಾ ಇದ್ದಾರೆ. ಆ ಮಕ್ಕಳು ಒಂಥರ ಪೆದ್ರ ಥರ ಹುಟ್ತಾ ಇದ್ದಾರೆ, ಹುಚ್ಚರ ಥರ ಹುಟ್ತಾ ಇದ್ದಾರೆ. ಆ ಮಕ್ಕಳುಗಳು ಆರೋಗ್ಯಕರವಾಗಿ ಜನಿಸ್ತಾ ಇಲ್ಲ, ಮೂಳೆಗಳಲ್ಲಿ ಬಲ ಇಲ್ಲ, ಅವ್ರ ಕಣ್ಣಿನ ದೃಷ್ಟಿನೇ ಸರಿ ಇಲ್ಲ. ನೋಡಿ, ಯಾವತ್ತೋ 1945 ಹಾಕಿದಂಥ ಅಣುಬಾಂಬಿನ ಪ್ರಭಾವ 2019 ಆಗ್ತಾಯಿದೆ. ನಾವಿದನ್ನು ಅರ್ಥ ಮಾಡ್ಕೋಬೇಕು. ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ. ಅದನ್ನೇ ಬುದ್ಧ ಏನು ಮಾಡ್ದ? ಜಗತ್ತಿಗೆ ಅವನನ್ನು ಪ್ರೇಮ ಭಿಕ್ಷು ಅಂತ ಕರಿತೇವೆ. ಜಗತ್ತೆಲ್ಲವೂ ಶಾಂತಮಯವಾಗಿರಬೇಕು. ಅಶೋಕ ಯುದ್ಧವನ್ನು ಮಾಡಿದ ಮೇಲೆ ಕಳಿಂಗ ಯುದ್ಧವನ್ನು ಅಂದ್ಕೊಂಡ, ಯುದ್ಧ ಬೇಡ, ಜಗತ್ತಿಗೆ ಶಾಂತಿ ಬೇಕು. ಅವತ್ತು ಅವನು ಹೇಳ್ದ, ಶಸ್ತ್ರವನ್ನು ತ್ಯಾಗ ಮಾಡಿಬಿಡ್ತೇನೆ ನಾನು. ಅವನು ಮಹಾಕವಿ, ಆ ಮಹಾ ಚಕ್ರವರ್ತಿ ಅಶೋಕ ಬೌದ್ಧ ಧರ್ಮವನ್ನು ಜಗತ್ತಿಗೆಲ್ಲ ಪ್ರಸರಿಸಿದ. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ ಚೈನಾ, ಬರ್ಮಾ, ಥೈಲ್ಯಾಂಡ್, ಮಲೇಷಿಯಾ, ಈ ಕಡೆ ಶ್ರೀಲಂಕಾ, ದೂರ ದೂರದ ದೇಶಗಳಲ್ಲಿ, ಜಪಾನ್ ಇತ್ಯಾದಿ ದೇಶಗಳಲ್ಲಿ ಇವತ್ತು ಹೆಚ್ಚು ಪ್ರಚುರದಲ್ಲಿದೆ. ಜಗತ್ತಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಕಲಹ ಅಲ್ಲ. ಏನು ಬೇಕು ಜಗತ್ತಿಗೆ ಇವತ್ತು? ಶಾಂತಿ ಬೇಕು, ಶಾಂತಿ ಬೇಕು. ನೋಡಿ, ನಮ್ಮ ದೇಶದ ಧ್ಯೇಯ ಮಂತ್ರ ಕೊನೆಯಲ್ಲಿ ಓಂ ಶಾಂತಿ 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 ಅಂತಲೇ ಎಂಡ್ ಆಗುತ್ತೆ. ಇದು ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಸರ್ವಜ್ಞ ಕವಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ, ವಾಲಿ ಕಲಹದಿಂದ ಕೆಟ್ಟ, ದುರ್ಯೋಧನ ಕಲಹದಿಂದ ಹಾಳಾದ, ಅದರಿಂದ ಜಗತ್ತಿಗೆ ಕಲಹದಿಂದ ಕೆಡರೆ ಸರ್ವಜ್ಞ, ಕಲಹದಿಂದ ಎಲ್ಲರೂ ಕೆಡ್ತಾರೆ. ಅಣ್ಣ ತಮ್ಮದ್ಲು ಜಗಳಾಡ್ಕೊತಾರೆ, ಹಾಗೇನೆ ಗಂಡ ಹೆಂಡತಿ ಜಗಳಾಡ್ಕೊತಾರೆ, ಕಲಹ ಮಾಡ್ಕೊತಾರೆ, ಮನೆಯ ವಾತಾವರಣ ಹಾಳಾಗುತ್ತೆ. ಮನೆ ಶಾಂತವಾಗಿರಬೇಕು ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಗೌರವಿಸಬೇಕು. ಇದು ಬಹಳ ಮುಖ್ಯ ಅನ್ನೋ ಮಾತನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಮುಂದಿನ ವಚನ ನೋಡಿ ಎಷ್ಟು ಚೆನ್ನಾಗಿದೆ. ಆಡಿದ ನಳ ಕೆಟ್ಟ, ಆಡಿ ಧರ್ಮಜ ಕೆಟ್ಟ, ಕೂಡಿದ್ದ ನಾಲ್ವರು ತಿರಿದರು, ನೆತ್ತದಿಂದ ಆಡಿದರೆ ಕೆಡರೆ ಸರ್ವಜ್ಞ. ನೆತ್ತ ಅಂದರೆ ಪಗಡೆ ಆಟ ಆಡ್ತಕ್ಕಂಥದ್ದು. ಈಗ ನಮ್ಮ ಕಾಲದಲ್ಲಿ ಏನಿದೆ, ಈಗ ಬೆಟ್ಟಿಂಗ್ ಇವ, ಕ್ರಿಕೆಟ್ ಇದೆ, ಕ್ರಿಕೆಟ್ ಐ ಪಿ ಎಲ್ ಇದೆ, ಓ ಬೆಟ್ಟಿಂಗ್ ಕಟ್ಟು.
ಈಗ ವರ್ಲ್ಡ್ ಕಪ್ ಮುಂದಿನ ವರ್ಷ ಪ್ರಾರಂಭ ಆಗುತ್ತೆ, ಬೆಟ್ಟಿಂಗ್ ಕಟ್ಟು. ಅದಿರಲಿ, ಈಗ ಚುನಾವಣೆಗೆ, ಈಗ ಲೋಕಸಭಾ ಚುನಾವಣೆ ನಡೆದಿದೆ ದೇಶದಾದ್ಯಂತ 2019 ಮೇ ತಿಂಗಳಲ್ಲಿ. ಈಗ 23 ಚುನಾವಣೆಯ ಫಲಿತಾಂಶ ಬರ್ತಾ ಇದೆ. ನೋಡಿ, ಜನ ಕೋಟಿ ಕೋಟಿ ದುಡ್ಡನ್ನು ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಎಷ್ಟೋ ಜನ ಮನೆಗಳನ್ನು ಹಾಳು ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಈ ಮಾತು ನಾನು ಹೇಳ್ತಿದ್ದೀನಿ ಅಂದರೆ, ಹಿಂದೆ ಲಾಟ್ರಿ ಹುಚ್ಚಿತ್ತು, ಜನ ಲಾಟ್ರಿ ತಗೊಳ್ಳೋದು. 10 ರೂಪಾಯಿ ಹಾಕಿದ್ರೆ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ, 5 ಲಕ್ಷ ಬರುತ್ತೆ. ಆ ಲಾಟ್ರಿ ಹುಚ್ಚನ್ನು ಹಚ್ಚಿಸ್ಕೊಂಬಿಟ್ರು. ಅವ್ರು ದುಡಿದಿದ್ದೆಲ್ಲವನ್ನು ತೆಗೆದುಕೊಂಡು ಹೋಗಿ ಲಾಟ್ರಿಗಳಿಗೆ ಹಾಕ್ತಾ ಇದ್ದಾರೆ. ಹಾಗೆ ಹಿಂದಿನ ಕಾಲದ ಜನಗಳಿಗೆ ಏನಿತ್ತಪ್ಪ ಅಂತ ಕೇಳಿದರೆ, ಪಗಡೆ ಆಟ ಆಡೋದು. ಈಗ ನಮ್ಮಲ್ಲಿ ಐ ಪಿ ಎಲ್ಲಲ್ಲಿ ಹೆಂಗೆ ಬೆಟ್ಟಿಂಗ್ ಕಟ್ತೀವೋ, ಹುಚ್ಚಿಚ್ಚಾಗಲ್ಲ. ಕೆಲವರು ನೋಡಿ, ಬೆಂಗಳೂರಲ್ಲಿ ರೇಸ್ ಕೋರ್ಸ್ ಇದೆ, ಅಲ್ಲಿ ಕುದುರೆಗಳನ್ನು ಓಡಿಸ್ತಾರೆ. ಒಂದು 20-30 ಕುದುರೆಗಳು, ಜಾಕಿಗಳು ಕೂತಿರ್ತಾರೆ, ಓಡ್ತಾರೆ. ಎ ಬಿ ಸಿ ಡಿ ಇ ಯಾವುದೋ ಕುದುರೆ 1, 2, 3, 4 ಇವ್ರು ಹೋಗಿ ಕುದುರೆ ಬಾಲಕ್ಕೆ ದುಡ್ಡು ಕಟ್ತಾರೆ. ಯಾವುದೋ ಅವನ ಕುದುರೆ ಗೆಲ್ಲುತ್ತೆ, ಇನ್ನು ಉಳಿದ ಕುದುರೆಗಳು ಸೋಲ್ತವೆ. ಹಣ ಕಟ್ಟಿದವರೆಲ್ಲ ಏನಾಗ್ತಾರೆ, ಪಾಪ ಅವರು ಮುಖ ಕೆಳಗೆ ಹಾಕ್ಕೊಂಡು ಕೂಡಾಡ್ಕೊಂಡು ಹೊರಗಡೆಗೆ ಬರ್ತಾರೆ. ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾರೆ. ನಿಮ್ಗೆ ಗೊತ್ತಿರಬೇಕು, ಈ ಜೂಜು ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು, ಈ ವ್ಯಸನ ಅಂತಕ್ಕಂಥದ್ದು ಕೆಟ್ಟದ್ದು. ಆಡಿದ ನಳ ಕೆಟ್ಟ, ನಳ ಮಹಾರಾಜ ಯಾವುದರಿಂದ ಕೆಟ್ಟ? ಅವನು ಪಗಡೆ ಆಟ ಆಡ್ದ, ಸೋತ, ರಾಜ್ಯನ ಕಳ್ಕೊಂಡ. ಪಾಪ ತನ್ನ ಸುಂದರವಾದ ಪತ್ನಿ ದಮಯಂತಿಯನ್ನು ಪಾಪ ಅವನು ತಂದೆ ಮನೆ ಕಳಿಸ್ತಾನೆ. ಪಾಪ ಅವಳು ಕಷ್ಟಪಟ್ಕೊಂಡು ಹತ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗ್ತಾಳೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಒಬ್ಬ ಮನುಷ್ಯ ಮಾಡಿದ ತಪ್ಪಿಗೆ. ನೋಡೀಗ ನಮ್ಮ ಮನೆಯಲ್ಲಿ ನಮ್ಮ ತಂದೆನೋ ಅಣ್ಣನೋ ಹಿರಿಯರು ಯಾರಿರ್ತಾರೋ ಅವರು ಈ ರೀತಿ ತಪ್ಪು ಮಾಡಿದ್ರೆ ಇಡೀ ಮನೆಯವರೆಲ್ಲರೂ ಕೂಡ ನಾವು ಕಷ್ಟಪಡಬೇಕಾಗತ್ತೆ, ದುಃಖ ಪಡಬೇಕಾಗತ್ತೆ, ಸಫರ್, ನಾವೆಲ್ಲರೂ ಕೂಡ ಸಫರ್ ಆಗಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಈ ನಳ ಮಹಾರಾಜ ಕೆಟ್ಟಿದ್ದಾನೆ, ಆದ್ದರಿಂದ ಯಾರು ಕೂಡ ನೆತ್ತದ ಆಸೆಗೆ ಹೋಗಬೇಡಿ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ಒಟ್ಟಾರೆ ಜೂಜು, ಹಣ ಕಟ್ತಕ್ಕಂಥದ್ದು, ಹಣ ಕಟ್ತಕ್ಕಂಥದ್ದು, ಇದನ್ನು ಯಾರೂ ಮಾಡಬಾರ್ದು. ಎಷ್ಟೋ ಮನೆಗಳಿದ್ರಿಂದ ಹಾಳಾಗ್ತವೆ. ಮದ್ಯಪಾನ, ಧೂಮಪಾನ, ಈ ಕುದುರೆ ಜೂಜು, ಈ ಲಾಟ್ರಿ ಒಂದು ಹುಚ್ಚುತನ, ಬೆಟ್ಟಿಂಗ್ ಕಟ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇರ್ತೇವೆ. ಇದ್ಯಾವುದು ಕೂಡ ಒಳ್ಳೆಯದಲ್ಲ ಅನ್ನೋದು ನಾವಿಲ್ಲಿ ಗಮನಿಸ್ಕೋಬೇಕು. ನೋಡಿ, ಈ ಮಾತನ್ನು ಮಹಾಕವಿ ಸರ್ವಜ್ಞ 16ನೇ ಶತಮಾನದಲ್ಲೇ ನಮಗೆ ಎಚ್ಚರಿಕೆ ರೂಪದಲ್ಲಿ, ವಚನದ ರೂಪದಲ್ಲಿ ಕೊಟ್ಟು ಹೋಗಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಮುಂದಿನ ವಚನವನ್ನು ನೋಡ್ತಾ ಹೋಗೋಣ. 8 ತಲೆಯುಳ್ಳ ತುಂಟರಾವಳ ಕೆಟ್ಟ, ಬಂಟ ಕೀಚಕನು ಸುಡು ಸತ್ತ, ಪರಸತಿಯ ನಂಟು ಬೇಡೆಂದ ಸರ್ವಜ್ಞ. 8 2 ತಲೆಯುಳ್ಳ, 8 + 2 ಎಷ್ಟಾಯಿತು? 10 ತಲೆ. ಯಾರು? ದಶಾನನ. ಬಂಟ ಕೀಚಕನು ಸುಡು ಸತ್ತ, ಕೀಚಕನು ಕೂಡ ಸತ್ತು ಹೋದ. ಹಾಗಾಗಿ ಪರಸತಿಯ ನಂಟು ಬೇಡೆಂದ ಸರ್ವಜ್ಞ, ಪರಸತಿಯ ಸಹವಾಸ ಬೇಡ. ಅದಕ್ಕೆ ಶರಣರು ಹೇಳಿರ್ತಕ್ಕಂಥದ್ದು, ಚಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ. ಆದ್ದರಿಂದ ಪರಸ್ತ್ರೀ ಬಗ್ಗೆ ನೀನು ಕಣ್ಣು ಹಾಕ್ಲಿಕ್ಕೆ ಹೋಗಬೇಡ, ಎಚ್ಚರವಾಗಿರು ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇಷ್ಟನ್ನು ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ತಮ್ಮ ಮುಂದೆ ಹಾಜರಾಗ್ತೇನೆ ಅಂಥೇಳಿ ಇವತ್ತಿನ ಈ ಒಂದು ವ್ಯಾಖ್ಯಾನಕ್ಕೆ ವಿರಾಮ ಕೊಡೋಣ. ಎಲ್ಲರಿಗೂ ಶರಣಾರ್ಥಿಗಳು, ನಮಸ್ಕಾರ. ಶ್ರೀ ಗುರು ಬಸವಲಿಂಗಾಯ ನಮಃ.